फ्रेंड्स फोर सेमेस्टर बीकॉम एसीएन एडवांस्ड कॉर्पोरेट अकाउंटिंग रिडेम्पशन ऑफ प्रिफरेंस शेयर्स 2016 15 मार्क्स क्वेश्चन तुम्बा ईजी आगे ना मार्क्स तेबाद चाप्टर न कॉन्सेप्ट अर्थम द फॉलोइंग इज द समराइज्ड बैलेंस शीट ऑफ ग्रीष्मा लिमिटेड एज ऑन 31st मार्च 2015 10% redeemable preference shares of 100 each, 1 lakh, less calls in arrears, 1,000, 50,000 equity shares of 10 each, fully paid 5 lakhs, general reserve 1 lakh, capital reserve 50,000, creditors 1,15,000, sundry assets 8,10,000, cash at bank 10,000, investments 80,000. For the purpose of redemption of preference shares, the company made a fresh issue of 4,500 equity shares of rupees 10 each at a premium of 10%. At a premium of 10%, the issue was taken up and fully paid. The money on calls in arrears was duly received in full. Investment was sold for 75,000. Preference shares were redeemed at a premium of 10%. ಈಗ ಕ್ವಶನ್ ಅರ್ಥ ಆಯಿತು ನಮಗೆ. ಈಗ ರಿಡೆಂಪ್ಷನ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 1,00,000 ರೂಪೀಸ್ ಇದೆ, ಕರೆಕ್ಟಾ? ಇದರಲ್ಲಿ 1,000 ರೂಪೀಸ್ ಕಾಲ್ಸ್ ಇನ್ ಅರಿಯರ್ಸ್ ಇದೆ, ಕರೆಕ್ಟಾ? ಅದಕ್ಕೆ ನಾವೇನ್ ಮಾಡ ಅಂದ್ರೆ ಜರ್ನಲ್ ಎಂಟ್ರೀಸ್, ಏನಿದು ಜರ್ನಲ್ ಎಂಟ್ರೀಸ್, ಇದರಲ್ಲಿ 1,000 ರೂಪೀಸ್ ಕಾಲ್ಸ್ ಇನ್ ಅರಿಯರ್ಸ್ ಇರೋದು ವಾಪಸ್ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ, ದ ಮನಿ ಆನ್ ಕಾಲ್ಸ್ ಇನ್ ಅರಿಯರ್ಸ್ ವಾಸ್ ಡ್ಯೂಲಿ ರಿಸೀವ್ಡ್ ಇನ್ ಫುಲ್ ಅಂತ ಹೇಳ್ತಾರೆ. ಒಂದ್ ಕಂಡೀಷನ್ ರಿಡೆಂಪ್ಷನ್ ಅಲ್ಲಿ ಏನು, ಫುಲ್ಲಿ ಪೇಯ್ಡ್ ಆಗಿದ್ರೆ ಮಾತ್ರ ಅವ್ರ ದುಡ್ಡು ವಾಪಸ್ ಮಾಡೋದು, ಕರೆಕ್ಟಾ? ಇಲ್ಲಿ 1,000 ರೂಪೀಸ್ ಏನಾಗಿದೆ, ಕಾಲ್ಸ್ ಇನ್ ಅರಿಯರ್ಸ್ ಇದೆ, ಇದೆಯಾ ಇಲ್ವೋ? ಆ ದುಡ್ಡು ಬರೋವರೆಗೆ 1,00,000 ರೂಪಾಯಿ 99,000 ಕೊಡಲ್ಲ ಅವ್ರಿಗೆ. ಅದಕ್ಕೆ ನಾವೇನ್ ಮಾಡಿದೀವಿ, ಕಾಲ್ಸ್ ಇನ್ ಅರಿಯರ್ಸ್ ನ ಕಾಲ್ ಮಾಡಿದೀವಿ, ದುಡ್ಡೆಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಮೊದಲನೇ ಜರ್ನಲ್ ಎಂಟ್ರಿ ಏನ್ ಬರೀತೀವಿ ಅಂದ್ರೆ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಪ್ರಿಫರೆನ್ಸ್ ಶೇರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 1,000 and 1,000, ಓಕೆನಾ? ಶೇರ್ ಫೈನಲ್ ಕಾಲ್ ಅಮೌಂಟ್ ಬರಬೇಕಾಗಿದೆ, ಓಕೆನಾ? ಯಾರಿಂದ ಬರಬೇಕಾಗಿದೆ? ಶೇರ್ ಫೈನಲ್ ಕಾಲ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಂಗ್ ಶೇರ್ ಫೈನಲ್ ಕಾಲ್ ಮನಿ ಜಿಯೋ ಅಂತ ಬರೆಯೋಣ. ಎರಡನೇದು ಬ್ಯಾಂಕ್ ಅಕೌಂಟ್ ಡೆಬಿಟ್, ಏನಿದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ 1,000 1,000. ಅಲ್ಲಿಗೆ ನಮ್ಗೆ ದುಡ್ಡು ಬಂದಂಗಾಯ್ತು, ಈಗ ಒಟ್ಟು ಎಷ್ಟು ಕೊಟ್ಟಂಗಾಯ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್? 1,00,000 ರೂಪಾಯಿ ಕೊಟ್ಟಂಗ ಆಯ್ತು, ಓಕೆನಾ? ಈ ಎರಡು ಜನರಲ್ ಎಂಟ್ರಿ ಅರ್ಥ ಆಯ್ತಾ ನಿಮ್ಗೆ? ಜಿಯೋ ಇರೋದನ್ನ ರಿಸೀವ್ ಮಾಡಿದೀವಿ. ಈಗ ನಮಗೆ ಎರಡು ಆಸ್ಪೆಕ್ಟ್ ಇದೆ, ಒಂದು ಲೀಗಲ್ ಆಸ್ಪೆಕ್ಟ್, ಒಂದು ಫೈನಾನ್ಶಿಯಲ್ ಆಸ್ಪೆಕ್ಟ್, ಕರೆಕ್ಟಾ? ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಮೊದಲು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು, ಆಮೇಲಿಂದ ಏನ್ ಕೊಡಬೇಕು? ಪ್ರೀಮಿಯಂಗೆ ಕೊಡಬೇಕು, ಕರೆಕ್ಟಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು ಅಂದ್ರೆ ಎರಡು ವಿಚಾರ ಇರುತ್ತೆ, ಒಂದು ಔಟ್ ಆಫ್ ಪ್ರಾಫಿಟ್, ಏನಿದು ಒಂದು ಔಟ್ ಆಫ್ ಪ್ರಾಫಿಟ್ ಅಥವಾ ಫ್ರೆಶ್ ಇಶ್ಯೂ, ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಸರ್, 1,00,000 ರೂಪಾಯಿಗೆ ನಾವು ಕೊಡಬೇಕಂದ್ರೆ 10% ಪ್ರೀಮಿಯಂ ಅಂದ್ರೆ 10,000 ರೂಪಾಯಿ ಬೇಕು ನಮ್ಗೆ ಪ್ರೀಮಿಯಂ ಅಲ್ಲಿ ಕೂಡ. ಪ್ರೀಮಿಯಂ ಎಷ್ಟು ಬೇಕಾಗುತ್ತೆ? 10,000 ಬೇಕಾಗುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಬೇಕು? 1,00,000 ರೂಪಾಯಿ ಬೇಕು. ಒಟ್ಟು ನಾವು ಎಷ್ಟು ಅಡ್ಜಸ್ಟ್ ಮಾಡಬೇಕು? 1,10,000 ರೂಪಾಯಿ ಅಡ್ಜಸ್ಟ್ ಮಾಡಬೇಕು ಫೈನಾನ್ಶಿಯಲ್ ಆಸ್ಪೆಕ್ಟ್, ಕರೆಕ್ಟಾ? ಈಗ ಏನೇನಿದೆ ಅಂತ ನೋಡೋಣ. ಈಗ ನಮಗೆ ಪ್ರೀಮಿಯಂ ಅಮೌಂಟ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬೇಕು. ಪ್ರೀಮಿಯಂ, ಶೇರ್ ಪ್ರೀಮಿಯಂ ಅಂತ ಎಲ್ಲಾದ್ರೂ ಇದೆಯಾ? ಎಲ್ಲಾದ್ರೂ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಏನು ಇಲ್ಲ, ಹೌದಾ? ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ, ಫ್ರೆಶ್ ಆಗಿ 4,500 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಂತೆ. 10 ರೂಪಾಯಿ ಪ್ರಕಾರ ಎಷ್ಟು ಬರ್ತಾ ಇದೆಯಪ್ಪ? 45,000 ರೂಪಾಯಿ ಬರುತ್ತೆ, ಕರೆಕ್ಟಾ?
ಅದು ಎಷ್ಟು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಮಾಡ್ತಾ ಇದೀವಿ ಅಂತೆ 10% ಪ್ರೀಮಿಯಂ ಅದಕ್ಕೆ 4,500 ರೂಪಾಯಿ ಪ್ರೀಮಿಯಂ ಹೊಸ ಪ್ರೀಮಿಯಂ ಬಂದಿದೆ ಕರೆಕ್ಟ್ ಅದಕ್ಕೆ ಈ ಅಮೌಂಟ್ ನ ಪ್ರೀಮಿಯಂ ಗೆ ಅಡ್ಜಸ್ಟ್ ಮಾಡಬಹುದು ಇನ್ನು ಎಷ್ಟು ಬೇಕಾಗಿದೆಯಪ್ಪ ನಮಗೆ 5,500 ರೂಪಾಯಿ ಬೇಕಾಗಿದೆ ಎಷ್ಟು ಬೇಕಾಗಿದೆ 5,500 ರೂಪಾಯಿ ಬೇಕಾಗಿದೆ ಕರೆಕ್ಟ್ ಇಲ್ಲ ಇದು ಮೊದಲನೇ ಪಾಯಿಂಟ್ ಈಗ ನಮಗೆ ರಿಸರ್ವ್ ಅಲ್ಲಿ ಒಟ್ಟು ಎಷ್ಟುಪ್ಪ ಇದೆ ರಿಸರ್ವ್ 1,00,000 ರೂಪಾಯಿ ಕರೆಕ್ಟ್ ಈ 1,00,000 ರೂಪಾಯಿ ನಲ್ಲಿ ನಾವು ಫುಲ್ ಅಮೌಂಟ್ ನ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಗೆ ಟ್ರಾನ್ಸ್‌ಫರ್ ಮಾಡಬಹುದಾ ಮಾಡಕ ಆಗಲ್ಲ ಯಾಕೆ ಹೇಳಿ ನೋಣ ಯಾಕೆ ಅಂದ್ರೆ ಪ್ರೀಮಿಯಂ ಗಿನ್ನ ಎಷ್ಟು ಬೇಕು 5,500 ರೂಪಾಯಿ ಬೇಕು ಹೌದಾ ಇಲ್ಲ ಸೋ ಪ್ರೀಮಿಯಂ ನ ಇಲ್ಲ ಓಲ್ಡ್ ಪ್ರೀಮಿಯಂ ನ್ಯೂ ಪ್ರೀಮಿಯಂ ಅನ್ನು ಮಾಡ್ತೀವಿ ಸಾಲದೇ ಬಂದ್ರೆ ಯಾವುದ್ರಲ್ಲಿ ತಗೊಳ್ತೀವಿ ಔಟ್ ಆಫ್ ಪ್ರಾಫಿಟ್ ಅಲ್ಲೇ ತಗೊಳ್ಳೋ ಯಾವುದ್ರಲ್ಲಿ ತಗೊಳ್ತೀವಿ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಹಾಗಾದ್ರೆ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ನಮಗೆ ಎಷ್ಟು ಬೇಕಾಗುತ್ತಪ್ಪ 5,500 ರೂಪಾಯಿ ಬೇಕಾಗುತ್ತೆ ಹಾಗಾದ್ರೆ ಇನ್ನು ಎಷ್ಟು ಇರುತ್ತಪ್ಪ 94,500 ರೂಪಾಯಿ ಇರುತ್ತೆ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ 5,500 ರೂಪಾಯಿನ ನಾವು ಜನರಲ್ ರಿಸರ್ವ್ ಅಮೌಂಟ್ ಅಲ್ಲಿ ಹಾಕೋಣ ಅಲ್ಲಿಗೆ ಪ್ರೀಮಿಯಂ ಅಮೌಂಟ್ ನಿಲ್ಲಾಗುತ್ತೆ ಪ್ರೀಮಿಯಂ ಅಮೌಂಟ್ ಏನಾಯ್ತು ನಿಲ್ಲಾಗುತ್ತೆ ಇದು 1 ಪಾಯಿಂಟ್ ಇಷ್ಟಕ್ಕೆ ಮುಗಿಯಲ್ಲ ನೋಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಂತ ಹೇಳ್ತಾರೆ ಕರೆಕ್ಟ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೀವಪ್ಪ 75,000 ರೂಪಾಯಿ ಸೇಲ್ ಮಾಡ್ತಾ ಇದೀವಿ ಆದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಇದೆಯಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ 80,000 ರೂಪೀಸ್ ಇದೆ ಕರೆಕ್ಟ್ ಅಲ್ಲಿಗೆ 5,000 ರೂಪಾಯಿ ಲಾಸ್ ಅಲ್ಲಿ ಮಾಡ್ತಾ ಇದೀವಿ ಅಮ್ಮ ರೈಟ್ ಆರ್ ನೋ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ಆ ಲಾಸ್ ಅಮೌಂಟ್ ಏನಿದೆ ಲಾಸ್ ಅಮೌಂಟ್ ಎಷ್ಟು 5,000 ರೂಪಾಯಿ ಅದನ್ನು ಕೂಡ ಇದರಲ್ಲಿ ಮೈನಸ್ ಮಾಡಣ ಆಗ ಎಷ್ಟು ಬರುತ್ತೆ 89,500 ರೂಪೀಸ್ ಬರುತ್ತೆ ಹಾಗಾದ್ರೆ ನೀವು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಗೆ ಎಷ್ಟು ಟ್ರಾನ್ಸ್‌ಫರ್ ಮಾಡಬಹುದು 89,500 ಮಾತ್ರ ಮಾಡು ಎಷ್ಟು ಮಾಡಬಹುದು 89,500 ಅಲೋ ಫಿ ಗಾಟ್ ಇಟ್ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಮಗೆ ಮೂರನೇ ಎಂಟ್ರಿ ಏನ್ ಕೊಡೋಣ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಸಾರಿ ಬ್ಯಾಂಕ್ ಅಲ್ವಾ ಸೇಲ್ ಮಾಡ್ತಾ ಇರೋದಲ್ವಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟಕ್ಕಪ್ಪ ಮಾಡ್ತಾ ಇರೋದು 75,000ಕ್ಕೆ ಎಷ್ಟಪ್ಪ ಲಾಸ್ ಆಗ್ತಾ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಥವಾ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ 5,000 ಕರೆಕ್ಟ್ ಲಾಸ್ ಎಷ್ಟು ಆಗ್ತಾ ಇದೆ 5,000 ಲಾಸ್ ಯಾವ್ದ್ರಲ್ಲಿ ಅಡ್ಜಸ್ಟ್ ಮಾಡಿದೀವಿ ಜನರಲ್ ರಿಸರ್ವ್ ಅಲ್ಲಿ ಅಡ್ಜಸ್ಟ್ ಮಾಡಿದೀವಿ ಕರೆಕ್ಟ್ ಇಲ್ವಾ ಅಲ್ಲೆಲ್ಲಾದ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆಯಾ ಎಲ್ಲೂ ಇಲ್ಲ ಸೊ ಅಲ್ಲಿಗೆ ಏನ್ ಹೋಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ ಏನ್ ಹೋಗ್ತಾ ಇದೆಯಪ್ಪ ಇನ್ವೆಸ್ಟ್ಮೆಂಟ್ ಎಷ್ಟು ಹೋಗ್ತಾ ಇದೆ 80,000 ರೂಪೀಸ್ ಹೋಗ್ತಾ ಇದೆ ಏನಂತ ಬರೀತೀರಾ ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಟ್ ಎ ಲಾಸ್ ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಟ್ ಎ ಲಾಸ್ ಆಲ್ ಆಫ್ ಯು ಗಾಟ್ ಇಟ್ ಎಸ್ ಆರ್ ನೋ ಎಸ್ ಸರ್ ಈಗ ಮೂರನೇದು ಆಯ್ತು ನಾಲ್ಕನೇದು 8% ಸಾರಿ 10% ಅಲ್ವಾ 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 1,00,000 ಕೊಡಬೇಕು ಕರೆಕ್ಟ್ ರಿಡೆಂಪ್ಷನ್ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಎಷ್ಟು ಕೊಡಬೇಕು 10,000 ರೂಪಾಯಿ ಕೊಡಬೇಕು ಅಲ್ಲಿಗೆ ಒಟ್ಟು 10% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟಪ್ಪ ಕೊಡಬೇಕು ಒಟ್ಟು 1,10,000 ರೂಪಾಯಿಗಳನ್ನ ಕೊಡಬೇಕು ಕರೆಕ್ಟ್ ಬಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಪ್ರೀಮಿಯಂ ಜಿಯು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಪ್ರೀಮಿಯಂ ಜಿಯು ಐದನೇ ಪಾಯಿಂಟ್ ನೋಡೋಣ ಐದನೇ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ ಸಿಆರ್ಆರ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಎಷ್ಟಪ್ಪ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ 89,500 ಏನ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ 89,500 ಬೀಯಿಂಗ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಕ್ಲಿಯರ್ ನೆಕ್ಸ್ಟ್ ಪ್ರೀಮಿಯಂ ಯಾವ್ದರಿಂದ ಕೊಡ್ತಾ ಇದೀವಿ ಅಂದ್ರೆ ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಎಷ್ಟಪ್ಪ ಇದೆ 4,500 ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಎಷ್ಟಪ್ಪ ಇದೆ 5,500 ಟು ಎಲ್ಲಿ ಕೊಡ್ತಾ ಇದೀವಿ ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಕರೆಕ್ಟಾ ರಿಡೆಂಪ್ಷನ್
ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಎಷ್ಟಾಯ್ತು 10,000 ರೂಪಾಯಿ ಅಲ್ಲಿಗೆ ಈ ಪ್ರೀಮಿಯಂ ಅಮೌಂಟ್ ಸೆಟಲ್ ಆಗುತ್ತೆ ಆಯ್ತಲ್ಲಪ್ಪ ಎಸ್ ಆರ್ ನೋ ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಕೊಡೋಣ ಲಾಸ್ಟ್ ಜರ್ನಲ್ ಎಂಟ್ರಿ ಕೊಡೋದಕ್ಕೆ ನಮಗೆ ಏನಂತ ಮಾಡಬಹುದು ಅಂದ್ರೆ ಬ್ಯಾಂಕ್ ಅಕೌಂಟ್ ಸಾರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಏನಿದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಒಟ್ಟು ಎಷ್ಟು ಕೊಡ್ತಾ ಇದೀವಿ 1,10,000 7 ಜರ್ನಲ್ ಎಂಟ್ರೀಸ್ ಬರ್ತಾ ಇದೆ ಈಗ ಇದನ್ನ ಇನ್ನೊಂದ್ಸರಿ ನಿಮಗೆ ರಿವಿಷನ್ ಮಾಡ್ತೀನಿ ಕ್ಲೀನ್ ಆಗಿ ಕೇಳಿಸ್ತೀನಿ ನಾವು ಒಟ್ಟು 1,00,000 ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕಾಗಿತ್ತು ಕೊಡ್ತೀವಿ ಅಂತ ಹೇಳಿದೀವಿ ಆದ್ರೆ ಅವರು ಬರೀ 1,000 ರೂಪಾಯಿ ಕಡಿಮೆ ಕೊಟ್ಟು 99,000 ರೂಪಾಯಿ ಮಾತ್ರ ಕೊಟ್ಟಿದ್ರು ಇನ್ನೂ 1,000 ರೂಪಾಯಿ ಡ್ಯೂ ಇತ್ತು ಕಾಲ್ಸ್ ಇತ್ತು ಅರಿಯರ್ಸ್ ಇತ್ತು ಅದಕ್ಕೆ ಅರಿಯರ್ಸ್ ನ ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 1,000 ರೂಪಾಯಿ ಡ್ಯೂ ಇದೆ ಆ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಮೌಂಟ್ ದುಡ್ಡು ಬಂದ್ಬಿಟ್ಟಿದೆ ಅಲ್ಲಿಗೆ 1,00,000 ರೂಪಾಯಿ ಫುಲ್ ದುಡ್ಡು ಕೊಡಬೇಕು ಆದ್ರೆ ನಾವು ಪ್ರಾಮಿಸ್ ಮಾಡಿದ್ವಿ ಏನಂತ ವಾಪಸ್ ಮಾಡಬೇಕಂದ್ರೆ ನಿಮ್ಮ 1,00,000 ರೂಪಾಯಿಗೆ 10% ಪ್ರೀಮಿಯಂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ವಿ ಅಲ್ಲಿಗೆ 10,000 ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ಲಿಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ 1,00,000 ಕೊಡಬೇಕು ಪ್ರೀಮಿಯಂ ಗೆ 10,000 ರೂಪಾಯಿ ಕೊಡಬೇಕು ಕ್ಯಾಪಿಟಲ್ ಕೊಡಬೇಕು ಅಂದ್ರೆ ನಮ್ಮ ಹತ್ರ ಎರಡು ಚಾನ್ಸ್ ಇದೆ ಒಂದು ನಾವು ಅರ್ನ್ ಮಾಡಿರೋ ಪ್ರಾಫಿಟ್ಸ್ ಅಲ್ಲಿ ಕೊಡಬೇಕು ಸಾಲದೆ ಬಂದ್ರೆ ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ನಮ್ಮ ಹತ್ರ ಆಲ್ರೆಡಿ 1,00,000 ರೂಪಾಯಿ ಅಷ್ಟು ರಿಸರ್ವ್ ಇದೆ ಹೌದಾ ಆ ರಿಸರ್ವ್ ಸಾಕಾಗೋದು ಆದ್ರೆ ಪ್ರೀಮಿಯಂ ಅಮೌಂಟ್ ನಾವು 10,000 ಕೊಡಬೇಕಾಗಿದೆ ನಾವು ಶೇರ್ಸ್ ನ ಫ್ರೆಶ್ ಆಗಿ ಇಶ್ಯೂ ಮಾಡಿರೋದು 4,500 ಶೇರ್ಸ್ 10 ರೂಪಾಯಿ ಪ್ರಕಾರ 45,000 ರೂಪಾಯಿಗೆ ಇಶ್ಯೂ ಮಾಡಿದ್ವಿ 10% ಪ್ರೀಮಿಯಂ ಇಶ್ಯೂ ಮಾಡಿದ್ವಿ ಪ್ರೀಮಿಯಂ ಇಶ್ಯೂ ಮಾಡಿದಾಗ ನಮಗ್ ಬಂದಿರೋ ದುಡ್ಡು ಬರೀ 4,500 ರೂಪಾಯಿ ಮಾತ್ರ ಇನ್ನು ಎಷ್ಟು ಬರಬೇಕಾಗಿದೆ 5,500 ರೂಪಾಯಿ ದುಡ್ಡು ಬರಬೇಕಾಗಿದೆ ಕರೆಕ್ಟಾ ಬೇಕಾಗಿದೆ ಪ್ರೀಮಿಯಂ ಕೊಡಬೇಕು ಅಂತ ಅದನ್ನ ಏನ್ ಮಾಡಿದೀವಿ ರಿಸರ್ವ್ ಅಲ್ಲಿ ಮೈನಸ್ ಮಾಡ್ಕೊಂಡಿದೀವಿ ಅಲ್ಲಿಗೆ ರಿಸರ್ವ್ ಎಷ್ಟಿದೆ 94,500 ರೂಪೀಸ್ ಇದೆ ಈ ಅಮೌಂಟ್ ನೇ ಡೈರೆಕ್ಟ್ ಆಗಿ ಸಿಆರ್ ಆರ್ ಹಾಕೋದಾಗಿತ್ತು ಆದ್ರೆ 80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ನ 75,000 ರೂಪಾಯಿಗೆ ಮಾರಿ 5,000 ರೂಪಾಯಿ ಲಾಸ್ ಮಾಡ್ಕೊಂಡಿದೀವಿ ಅದಕ್ಕೋಸ್ಕರ ಆ ಲಾಸ್ ಅನ್ನ ಕೂಡ 5,000 ಮೈನಸ್ ಮಾಡಿ ಇನ್ನು ಉಳಿದಿದ್ದನ್ನ 89,500 ರೂಪೀಸ್ ಗೆ ಏನ್ ಮಾಡಿದ್ವಿ ಸಿಆರ್ ಆರ್ ಅಕೌಂಟ್ ಗೆ ಹಾಕಿದ್ವಿ ಅಲ್ಲಿಗೆ ಪ್ರೀಮಿಯಂ ಅಮೌಂಟ್ ಸರಿ ಹೋಯ್ತು ಇಲ್ಲಿ ಇನ್ನೊಂದೇ ಒಂದು ಎಂಟ್ರಿ ಕೊಟ್ಟಿಲ್ಲ ಅದು ಯಾವ್ದಪ್ಪ ಅದು ಅಂತ ಹೇಳಿದ್ರೆ ಬೇಕಾದ್ರೆ ಇದನ್ನ ಎಲ್ಲಂತ ಅನ್ಕೋಣಂದ್ರೆ 4,500 ಅಂತ ಅನ್ಕೋಣ ಏನದು ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಏನಿದು ಬ್ಯಾಂಕ್ ಅಕೌಂಟ್ ಡೆಬಿಟ್ 4,500 ಇಂಟು 11 ರೂಪಾಯಿ ಲೆಕ್ಕ ಹಾಕೋಣ ಎಷ್ಟಪ್ಪ ಆಗುತ್ತೆ 49,500 ಕರೆಕ್ಟಾ ಎಸ್ ಆರ್ ನೋ 4,500 ಇಂಟು 11 ಯಾವ್ದಿದು ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 4,500 ಇಂಟು 10 4,045,000 ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಏನಿದು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ 45,000 ಮೇಲೆ 10% ಎಷ್ಟು ಬರುತ್ತೆ 4,500 ಇನ್ ದಟ್ ವೇ ವಿ ಗೆಟ್ 49,500 ಇದು ಆಕ್ಚುಯಲ್ ಆಗಿ ಮೂರನೇದು ಆದ್ಮೇಲಿಂದ ಇದೇ ಎಂಟ್ರಿನ ಮಾಡಬೇಕು ಓಕೆನಾ ಥರ್ಡ್ ಆದ್ಮೇಲೆ ಇದು ಫೋರ್ತ್ ಇದು ಫಿಫ್ತ್ ಇದು ಸಿಕ್ಸ್ತ್ ಇದು ಸೆವೆಂತ್ ಇದು ಏಟ್ ಆಗ್ಬೋದಾ ಎಲ್ಲರಿಗೂ ಅರ್ಥ ಆಯ್ತಾ ಇಲ್ವಾ ಪಟ್ಟ ಅಂತ ಒಂದು ಫೋಟೋ ತಗೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ನಮ್ಗೆ ಲಾಸ್ಟ್ ಅಲ್ಲಿ ಒಂದು ಎಂಟ್ರಿ ಕೊಡ್ಬೇಕಾಗುತ್ತೆ ಆಕ್ಚುಲಿ ಲಾಸ್ಟ್ ಅಲ್ಲಿ ಅಲ್ಲ ಮೂರನೇ ಎಂಟ್ರಿ ಆದ್ಮೇಲೆ 4,500 ನಾವು ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಬ್ಯಾಂಕ್ ಅಕೌಂಟ್ ಡೆಬಿಟ್ 4,500 ಇಂಟು 11 ಯಾಕೆ ಅಂದ್ರೆ 10 ರೂಪಾಯಿ ಶೇರ್ ನ 10% ಅಂದ್ರೆ 1 ರೂಪಾಯಿ 11 ರೂಪಾಯಿ ಇಶ್ಯೂ ಮಾಡ್ತಾ ಇದೀವಿ ಒಟ್ಟು 49,500 ಬರ್ತಾ ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4,500 ಇತ್ತು 10 ರೂಪಾಯಿ ಪ್ರೀಮಿಯಂ 10% 45,000 ಮೇಲೆ 10% 4,000 ಒಟ್ಟು 49,500 ರೂಪಾಯಿ ಈಗ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡೆಂಪ್ಷನ್ ಏನ್ ಹೇಳುತ್ತೆ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ರೆಡಿ 50,000 ಶೇರ್ಸ್ ಇದೆ ಫ್ರೆಶ್ ಆಗಿ 4,500 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ
10 ರೂಪಾಯಿ ಪ್ರಕಾರ ಒಟ್ಟು 54,500 ಇಂಟು 10 ಅಂದ್ರೆ 5,45,000 ರೂಪಾಯಿ. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇನ್ನ ಪ್ರಿಫರೆನ್ಸ್ ಶೇರ್ಸ್ ಇರಲ್ಲ, ಯಾಕೆಂದ್ರೆ ಅವ್ರದ್ದು ವಾಪಸ್ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಉಳಿಯಲ್ಲ. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಸಿಆರ್ ಆರ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಎಷ್ಟಿದೆ? 89,500 ಇದೆ. ಕ್ಯಾಪಿಟಲ್ ರಿಸರ್ವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ 50,000. ಹಾಗೆ ನಾನ್ ಕರೆಂಟ್ ಲಯಬಿಲಿಟಿ ಏನು ಇಲ್ಲ, ಡಿಬೆಂಚರ್ಸ್ ಲಾಂಗ್ ಟರ್ಮ್ ಲೋನ್ ಏನು ಇಲ್ಲ. ಕರೆಂಟ್ ಲಯಬಿಲಿಟಿ ಅಲ್ಲಿ ಕ್ರೆಡಿಟ್ ಅವರ್ಸ್ 1,51,000 ಇದಾವೆ. ಅಲ್ಲಿಗೆ ಟೋಟಲ್ ಲಯಬಿಲಿಟಿ ಸೈಡ್ 8,35,500 ಬರ್ತಾ ಇದೆ. ಅಸೆಟ್ ಸೈಡ್ ಅಲ್ಲಿ ಸಂಡ್ರಿ ಅಸೆಟ್ಸ್ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ 8,10,000 ಇದೆ. ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿ ನಮ್ಗೆ ಕ್ಯಾಶ್ ಎಷ್ಟು ಉಳಿಯುತ್ತೆ ನೋಡಿ, ಆಲ್ರೆಡಿ ಬ್ಯಾಂಕ್ ಬ್ಯಾಲೆನ್ಸ್ 10,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇತ್ತು. 1,000 ರೂಪಾಯಿ ಕಾಲ್ಸಿಂಗ್ ಅರಿಯರ್ಸ್ ಇಂದ 1,000 ರೂಪಾಯಿ ಬಂದಿದೆ. ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿರೋದ್ರಿಂದ 75,000 ರೂಪಾಯಿ ದುಡ್ಡು ಬಂದಿದೆ. ಈಕ್ವಿಟಿ ಶೇರ್ಸ್ ನ ಫ್ರೆಶ್ ಆಗಿ ಇಶ್ಯೂ ಮಾಡಿರೋದ್ರಿಂದ 49,500 ರೂಪಾಯಿ ಬಂದಿದೆ. ಒಟ್ಟು ನಮ್ಮ ಹತ್ರ 1,35,500 ರೂಪೀಸ್ ಕ್ಯಾಶ್ ಇದೆ. ಅದರಲ್ಲಿ 1,10,000 ರೂಪಾಯಿನ ರೆಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟು ಮನೆ ಕಳಿಸಿದ್ದೀವಿ. ಅಲ್ಲಿಗೆ ಇನ್ನ ಕ್ಯಾಶ್ ನಮ್ಮ ಹತ್ರ 25,500 ರೂಪಾಯಿ ಉಳಿಯುತ್ತೆ. ಬ್ಯಾಲೆನ್ಸ್ ಶೀಟ್ ಎರಡೂ ಕಡೆ 8,35,500, 8,35,500 ಬಂತು. ಓಕೆನಾ, ಕಲ್ತ್ಕೊಳ್ಳಿ.